ಆದಿಕಾಂಡ ಗ್ರಂಥ ಐವತ್ತನೇ ಅಧ್ಯಾಯ ಧ್ಯಾನ ಐವತ್ತನ ಅಧ್ಯಾಯ ಇಪ್ಪತ್ತಾರು ವಚನಗಳು ಒಳಗೊಂಡಿದೆ ಇಪ್ಪತ್ತಾರು ವಚನಗಳಲ್ಲಿ ಇರುವಂಥ ವಿವರಣೆ ಯೋಸೆಫನ ತಂದೆಯಾದ ಯಾಕೋಬನು ಮೃತಿ ಹೊಂದಿದನು ಯೋಸೆಫನು ತನ್ನ ತಂದೆಯಾದ ಯಾಕೋಬನ ಮೃತದೇಹವನ್ನು ಸಿದ್ಧ ಮಾಡಬೇಕೆಂಬುದಾಗಿ ತನ್ನ ವೈದಿಕರಿಗೆ ಆಜ್ಞಾಪಿಸಿದನು ಐಗುಪ್ತ ದೇಶದಲ್ಲಿ ಎಪ್ಪತ್ತು ದಿನಗಳು ಯಾಕೋಬನ ನಿಮಿತ್ತ ಅಂಗಲಾಚಿದರು ಮೊದಲ ಮೂರು ವಾಕ್ಯಗಳು ಈ ಮಾತುಗಳು ಬರೆಯಲ್ಪಟ್ಟಿದೆ ನಾಲ್ಕನೇ ವಾಕ್ಯದಿಂದ ಹನ್ನೆರಡನೇ ವಾಕ್ಯದವರೆಗೂ ನೋಡುವುದಾದರೆ ಯೋಸೆಫನು ಅವರ ಅಣ್ಣ ತಮ್ಮಂದಿರು ಯಾಕೋಬನ ಮೃತ್ಯದೇಹವನ್ನು ತನ್ನ ಕೊನೆಯ ಆಸೆಯ ಮೇರೆಗೆ ಕಾನನ್ ದೇಶದಲ್ಲಿ ಮಮ್ರೆ ಗವಿ ಆ ಸ್ಥಳದಲ್ಲಿ ತನ್ನ ಸಮಾಧಿ ಮಾಡಬೇಕು ಎಂದು ಯಾಕೋಬನು ಇಷ್ಟಪಟ್ಟನು ತಂದೆಯ ಕೊನೆಯ ಆಸೆಯನ್ನು ನೆರವೇರಿಸುವುದಕ್ಕಾಗಿ ಅವರು ಇಷ್ಟಪಟ್ಟು ಯೋಸೆಫನು ಫರೋಹನ ಮನೆಯವರ ಮುಂದೆ ಪರೋಹನಿಗೆ ಮನವಿ ಮಾಡಿದನು ಯಾಕೋಬನು ನೂರ ನಲವತ್ತ ಏಳು ವರ್ಷ ಬದುಕಿದನು ಯಾಕೋಬನು ನೂರ ಮೂವತ್ತನೇ ವರ್ಷದಲ್ಲಿ ಐಗುಪ್ತ ದೇಶಕ್ಕೆ ಬಂದನು ಯಾಕೋಬನು ನೂರ ಮೂವತ್ತು ವರ್ಷ ಬಂದಾಗ ಯೋಸೆಫನಿಗೆ ಮೂವತ್ತೊಂಬತ್ತು ವರ್ಷ ಆದುದರಿಂದ ನಾವು ನೋಡುವಾಗ ಯೋಸೆಫನು ಐಗುಪ್ತ ದೇಶಕ್ಕೆ ಹದಿನೇಳನೇ ವರ್ಷ ಪ್ರಾಯದಲ್ಲಿ ಬಂದನು ಯೋಸೆಫನು ಐಗುಪ್ತ ದೇಶಕ್ಕೆ ಬಂದಂತ ಇಪ್ಪತ್ತೆರಡು ವರ್ಷಗಳಿಗೆ ಯಾಕೋಬನು ಐಗುಪ್ತ ದೇಶಕ್ಕೆ ಬಂದನು ಆದುದರಿಂದ ನೂರ ಮೂವತ್ತೇಳರಿಂದ ಹತ್ತು ವರ್ಷ ಬದುಕಿದನು ಹದಿನೇಳು ವರ್ಷ ಜೀವಿಸಿದ ನಂತರ ಮೃತಿ ಹೊಂದಿದನು ನಾನು ಸತ್ ನಾನು ಸಾಯುತ್ತಾ ಇದ್ದಾನೆ ನನ್ನ ಸಮಾಧಿ ಇಲ್ಲಿ ಮಾಡಬೇಡ ಎಂಬುದಾಗಿ ಕೊನೆಯ ಆಸೆಯನ್ನು ಹೇಳಿಕೊಂಡನು ಹದ್ಮೂರನೇ ವಾಕ್ಯದಿಂದ ನೋಡುವಾಗ ಕಾನನ್ ದೇಶಕ್ಕೆ ಆತನ ಶವವನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಹಾಗೆ ಅವರು ರಥಗಳ ಮೇಲೆ ಹೋದರು ಫರೋಹನ ಮನೆಯಲ್ಲಿರುವಂಥ ಶ್ರೇಷ್ಠರು ಕೂಡ ಈ ಒಂದು ಕಾರ್ಯಕ್ಕೆ ಭಾಗಿಯಾದರು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅನೇಕ ವಾಹನಗಳ ಮೇಲೆ ವಿಸ್ತಾರವಾದ ಜನಗಳು ಸಾವಿರಾರು ಪ್ರಜೆಗಳು ರೊಟ್ಟು ಹೋಗಿ ಪ್ರಯಾಣ ಮಾಡಿದರು ಅವರು ಐಗುಪ್ತಕ್ಕೆ ಬಂದು ತಂದೆಯನ್ನು ಸಮಾಧಿ ಮಾಡಿ ಕಾನನಿಗೆ ಬಂದು ಸಮಾಧಿ ಮಾಡಿ ಮತ್ತೆ ಹಿಂತಿರುಗಿ ಹೋದರು ಹದಿನೈದರಿಂದ ಇಪ್ಪತ್ತೊಂದನೇ ವಾಕ್ಯದವರೆಗೂ ಯೋಸೆಫನ ಸಹೋದರರು ತಂದೆ ಮರಣದ ನಂತರ ಯೂಸೇಫನು ನಮ್ಮ ಮೇಲೆ ಹಾಗೆತನ ಮಾಡುವನು ಎಂಬುದಾಗಿ ನೆನೆಸಿದರು ಯೋಸೆಫನ ಕಾಲಿಗೆ ಬಿದ್ದರು ಯೋಸೆಫನ ಅದನ್ನು ನೋಡಿ ದುಃಖಪಟ್ಟನು ದುಃಖಪಟ್ಟು ಅವರಿಗೆ ಪ್ರೀತಿಯಿಂದ ಮಾತನಾಡಿ ದೇವರು ಪ್ರತ್ಯೇಕವಾದ ಕೆಲಸದ ಮೇಲೆ ನನ್ನನ್ನು ನಿಮಗಿಂತ ಮುಂದಾಗಿ ಕಳಿಸಿದ್ದೇನೆ ನಾವೆಲ್ಲರೂ ಬದುಕುವುದಕ್ಕಾಗಿ ದೇವರು ಈ ಕಾರ್ಯ ಮಾಡಿದ್ದಾನೆ ನಿಮ್ಮನ್ನು ಪೋಷಿಸುತ್ತಾನೆ ಭಯಪಡಬೇಡಿ ಇಪ್ಪತ್ತೆರಡನೇ ವಾಕ್ಯದಿಂದ ನೋಡುವಾಗ ಯೂಸೆಫನ ಕೊನೆಯ ದಿನಗಳು ಸುತ್ತು ಹೋದನು ಸತ್ತು ಪ್ರಮಾಣ ಮಾಡಿಕೊಂಡನು ನೀವು ಈ ದೇಶದಿಂದ ನಿಶ್ಚಯವಾಗಿ ಹೊರಗೆ ಹೋಗುತ್ತೀರಾ ಯೂಸೆಫನು ನೂರ ಹತ್ತು ವರ್ಷ ಬದುಕಿದನು ನೂರ ಹತ್ತು ವರ್ಷ ಬದುಕಿ ಐಗುಪ್ತ ದೇಶದಲ್ಲಿ ಯೋಸೆಫನು ಸತ್ತನು ಸಾಯುವುದಕ್ಕಿಂತ ಮುಂಚಿತವಾಗಿ ಯೋಸೆಫನು ತನ್ನ ಅಣ್ಣಂದಿರಿಗೆ ನೀವು ದೇವರು ವಾಗ್ದಾನ ಮಾಡಿದ ದೇಶಕ್ಕೆ ಕಾನನ್ ದೇಶಕ್ಕೆ ಇಲ್ಲಿಂದ ಹೊರಡುವಾಗ ನನ್ನ ಎಲುಬುಗಳನ್ನು ಕೂಡ ನಿಮ್ಮ ಸಮೇತವಾಗಿ ತೆಗೆದುಕೊಂಡು ಹೋಗಿರಿ ಎಂಬುದಾಗಿ ಕೊನೆಯ ಆಸೆಯನ್ನು ಅವರ ಅಣ್ಣ ತಮ್ಮಂದಿರ ಮುಂದೆ ಹೇಳಿಕೊಳ್ಳುತ್ತಾ ಇದ್ದಾನೆ ವಿಮೋಚನಾ ಕಾಂಡದಲ್ಲಿ ಹದಿಮೂರನೇ ಹದಲ್ಲಿ ಮೋಶೆ ಆ ಎಲುಬುಗಳನ್ನು ತೆಗೆದುಕೊಂಡು ಹೊರಗೆ ಬಂದನು ಯೋಹಶುವ ಕಾನನ್ ದೇಶಕ್ಕೆ ಹೋದ ನಂತರ ಶೇಕೆಮಿನಲ್ಲಿ ಯೋಸೆಫನ ಎಲುಬುಗಳನ್ನು ಸಮಾಧಿ ಮಾಡಿದನು ಯೋಹುವ ಗ್ರಂಥ ಇಪ್ಪತ್ತ ನಾಲ್ಕನೇ ಹದೆಯ ಯೂಸೆಫನು ಕೋರಿಕೊಂಡ ಪ್ರಕಾರ ನಡೆಯಿತು ಐಗುಪ್ತ ದೇಶದಲ್ಲಿ ಸಮಾಧಿ ಮಾಡಿದಾಗಿ ವಾಕ್ಯ ಹೇಳೋದ್ರ ಮೂಲಕ ಅದು ಮುಗಿಯುತ್ತದೆ ವಚನ ಧ್ಯಾನಕ್ಕೆ ಹೋಗೋಣ ವಚನ ಧ್ಯಾನದಲ್ಲಿ ನಾವು ಬಹಳ ಪ್ರಾಮುಖ್ಯವಾದ ವಿಶೇಷಗಳನ್ನು ಕಲಿತೇವೆ ಯೂಸೆಫನು ತನ್ನ ಮುಖ್ ತಂದೆಯ ಮುಖದ ಮೇಲೆ ಬಿದ್ದು ಆತನ ಕುರಿತಾಗಿ ಹತ್ತು ಮುಂದಿಟ್ಟನು ತಂದೆಯ ಮರಣ ಮಗನಿಗೆ ಎಷ್ಟೋ ನೋವನ್ನು ಉಂಟು ಮಾಡಿದೆ ಇದು ವ್ಯಕ್ತಿಗ ವ್ಯಕ್ತಿಗತವಾಗಿ ನನಗೆ ಅನುಭವ ನನ್ನ ತಂದೆ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ದೇವರ ಬಳಿಗೆ ಹೋದನು ನಾನು ಎಷ್ಟೋ ದುಃಖಪಟ್ಟೆನು ಆತನ ಒಂದು ಮೆಮೊರಿ ಆತನ ಒಂದು ಪ್ರೆಸೆನ್ಸ್ ಮರೆಯುವುದಿಲ್ಲ ಯೋಸೆಫನು ತನ್ನ ತಂದೆಯಾದ ಯಾಕೊಬ್ಬನು ಸತ್ತ ನಂತರ ಬಹಳವಾಗಿ ಅತ್ತನು ಬಹಳವಾಗಿ ದುಃಖಪಟ್ಟನು ಆತನ ತಂದೆಯ ಮುಖದ ಮೇಲೆ ಬಿದ್ದು ಮುದ್ದಿಟ್ಟನು ಯೋಸೆಫನು ತನ್ನ ಸೇವಕರಾದ ವೈದ್ಯರನ್ನು ನೇಮಿಸಿದನು ವೈದ್ಯರಿಗೆ ನನ್ನ ತಂದೆಯ ಶವವನ್ನು ಸುಗಂಧ ದ್ರವ್ಯಗಳಿಂದ ತುಂಬಿ ಸಿದ್ಧಪಡಿಸಿರಿ ಎಂದು ಅಪ್ಪಣೆ ಕೊಟ್ಟಿದ್ದನು ಅವರು ಹಾಗೆಯೇ ಮಾಡಿದರು ತಂದೆಯ ದೇಹವನ್ನು ದೇಶಕ್ಕೆ ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಬೇಕು ಅಲ್ಲಿವರೆಗೂ ಬಾಡಿ ಪ್ರಿಸರ್ವ್ ಮಾಡಬೇಕು ಎಪ್ಪತ್ತು ದಿನಗಳು ಐಗುಪ್ತರು ಗೋಳಾಡಿದರು ನಂತರ ಪ್ರಯಾಣ ಅಂದರೆ ಮೂರು ತಿಂಗಳು ಆ ಡೆಡ್ ಬಾಡಿ ಹಾಳಾಗಬಾರದು ಎಂಬಾವಿಂಗ್ಸ್ ಮಾಡಿದರು ಅದಕ್ಕೆ ನಲವತ್ತು ದಿನಗಳು ಹಿಡಿಯಿತು ಡೆಡ್ ಬಾಡಿಯನ್ನು ಪ್ರಿಪೇರ್ ಮಾಡುವುದಕ್ಕಾಗಿ ನಲವತ್ತು ದಿನ ತೆಗೆದುಕೊಂಡಿತು ನೀವು ಐಗುಪ್ತ ದೇಶದ ಮಮ್ಮಿ ಕುರಿತಾಗಿ ಕೇಳುತ್ತಾ ಇದ್ದೀರ ಮಮ್ಮಿ ಅಂದರೆ ಶವ ನಾನು ಕಣ್ಣಾರೆ ನೋಡಿದ್ದೇನೆ ಇನ್ಸಿಪ್ಟ್ ಮ್ಯೂನಿ ಮ್ಯೂಸಿಯಮಲ್ಲಿ ಮೂರು ಸಾವಿರ ಐನೂರು ವರ್ಷಗಳ ಶವಗಳನ್ನು ನಾನು ನೋಡಿದ್ದೇನೆ ಕಣ್ಣಾರೆ ನೋಡಿದ್ದೇನೆ ಈಗ ನಾವು ಸಾಧಾರಣವಾದ ಬರಿಯಲ್ ಗ್ರೌಂಡನ್ನು ನೋಡುವಾಗ ವರ್ಷಗಳಲ್ಲಿ ಅದು ಕೊಳಿತು ಹೋಗುತ್ತದೆ ಆದರೆ ಯಾವ ರೀತಿಯಾದ ಔಷಧಗಳನ್ನು ಆ ದಿನಗಳಲ್ಲಿ ಉಪಯೋಗ ಮಾಡುತ್ತಾ ಇದ್ದರು ಈಗ ಎಂಬಾವಿಗಂತ ಬಂದಿದೆ ಸತ್ತು ಹೋದವನ ಕೋಶದಲ್ಲಿರುವಂಥ ಕರುಳುಗಳನ್ನು ತೊಲಗಿಸಿ ಅದಕ್ಕೆ ಒಂದು ಸ್ಪೆಷಲ್ ಇಂಜೆಕ್ಷನ್ ಕೊಡುತ್ತಾರೆ ಅದರಿಂದ ಎಷ್ಟು ದಿನವಾದರೂ ಡೆಡ್ ಬಾಡಿ ಹಾಗೇ ಇರುತ್ತದೆ ನಂತರ ದೀರ್ಘಕಾಲದ ನಂತರ ಅದು ಸುಕ್ಕಿಡೋದಕ್ಕೆ ಒಣಗುವುದಕ್ಕೆ ಪ್ರಾರಂಭಿಸುತ್ತದೆ ವಿದೇಶದಲ್ಲಿ ಸತ್ತು ಹೋದವರನ್ನು ತೆಗೆದುಕೊಂಡು ಬರುವಾಗ ಈ ಸಿಸ್ಟಮನ್ನು ಅಳವಡಿಸಿಕೊಳ್ಳುತ್ತಾರೆ ಕೆಲವು ತಿಂಗಳುಗಳ ಕಾಲ ಡೆಡ್ ಬಾಡಿ ಹಾಗೇ ಇರುತ್ತದೆ ಐಗುಪ್ತ ದೇಶದಲ್ಲಿ ಇದು ಪ್ರತ್ಯೇಕವಾದದ್ದು ನಮಗೆ ಐಗುಪ್ತ ದೇಶದ ಪಿರಮಿಡ್ ಇದೆ ಒಂದು ಪಿರಮಿಡ್ ಒಡೆದಾಗ ಮೋಶೆ ಕಾಲದಲ್ಲಿ ಪರಪಾಲನೆ ಮಾಡಿದ ಫರೋಹನ ಡೆಡ್ ಬಾಡಿ ಹೊರಗೆ ಬಂದಿದೆ ನಂತರ ಮಕ್ಕಳು ಇಬ್ಬರ ಶವ ಪಟ್ಟಿಗೆಗಳು ದೊರಕಿದೆ ಅದರಲ್ಲಿರುವಂಥ ಅದರಲ್ಲಿರುವಂಥ ಸುಗಧ ದ್ರವ್ಯಗಳು ಬಹಳ ಶ್ರೇಷ್ಠವಾದವುಗಳು ಅವುಗಳ ದೇಹ ಸತ್ತು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಸತ್ತು ಹೋದ ಶವಗಳು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಸತ್ತಂಥ ಶವಗಳನ್ನು ಐಗುಪ್ತ ದೇಶದಲ್ಲಿರುವಂಥ ಮಮ್ಮಿಯಲ್ಲಿ ಈಗಲೂ ಕೂಡ ಇಡಲಾಗಿದೆ ಹಿಮಾಚಲ ಕಾಂಡದಲ್ಲಿ ಒಂದು ಬ್ರಾಸ್ಲೆಟ್ ಒಂದು ಫಲಕ ಬಿತ್ತನೆಯ ಫಲಕ ಅವರ ಮೇಲೆ ಒಂದು ನೆನಪಿಗಾಗಿ ಇಡಲಾಗುತ್ತದೆ ಗಮನಿಸಿ ಐಗುಪ್ತ ದೇಶದಲ್ಲಿ ಶವಗಳನ್ನು ಭದ್ರಪಡಿಸುವಂಥ ವಿಧಾನ ಇದೆ ಯೋಸೆಫನು ಕೊನೆಯ ಆಸೆ ಮೇರೆಗೆ ಯೋಸೆಫನ ತಂದೆಯಾದ ಯಾಕೋಬ್ಬನಿಗೆ ಎಪ್ಪತ್ತು ದಿನಗಳು ದೇಶವೆಲ್ಲ ಗೋಳಾಡಿದರು ನಾಲ್ಕನೇ ವಾಕ್ಯ ಗೋಳಾಡುವ ದಿನಗಳು ಮುಗಿದ ನಂತರ ಯೋಸೆಫನ ಫರೋಹನ ಮನೆಯವರ ಬಳಿಗೆ ಹೋಗಿ ನನ್ನ ತಂದೆಯು ನಾನು ಕಾನನ್ ದೇಶಕ್ಕೆ ಸಿದ್ಧ ಮಾಡಿಕೊಂಡಿರುವ ಸ್ಥಳದಲ್ಲಿಯೇ ತನಗೆ ಸಮಾಧಿ ಮಾಡಬೇಕೆಂದು ಸಾಯುವುದಕ್ಕಿಂತ ಮೊದಲು ನನ್ನಿಂದ ಪ್ರಮಾಣ ಮಾಡಿಸಿದನು ಆದುದರಿಂದ ನನ್ನ ಮೇಲೆ ಕಟಾಕ್ಷವಿದ್ದರೆ ನೀವು ಈ ಸಂಗತಿಯನ್ನು ಫರೋಹನಿಗೆ ತಿಳಿಸಿ ನಾನು ಹೋಗಿ ತಂದೆಗೆ ಸಮಾಧಿ ಮಾಡಿ ಬರುವುದಕ್ಕೆ ಅಪ್ಪಣೆ ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಅಂದನು ನನ್ನ ತಂದೆಯ ಕೊನೆಯ ಆಸೆಯನ್ನು ನೆರವೇರಿಸುವುದಕ್ಕೆ ಅಪ್ಪಣೆ ಕೊಡಬೇಕೆಂಬುದಾಗಿ ಯೋಸೆಫನು ಫರೋಹನ ಸನ್ನಿಧಿಯಲ್ಲಿ ಕೇಳಿಕೊಳ್ಳುವುದನ್ನು ನೋಡುತ್ತೇವೆ ಬಹಳ ಮಂದಿ ಅಂದುಕೊಳ್ಳುತ್ತಾರೆ ದೇವರ ವಾಕ್ಯ ಜೀವಿಸುವುದರ ಪ್ರಕಾರ ಏನಿದು ಎಂದು ಹೇಳ್ತಾರೆ ದೇವರ ವಾಕ್ಯವನ್ನು ನಾವು ಕೇಳಿ ವಿದೇರಾಗಬೇಕು ವಾಕ್ಯಗಳನ್ನು ಕೇಳಿ ವಿದೇರಾಗುವಾಗ ಹೊರಗಿನ ವ್ಯಕ್ತಿಗಳು ಇಂಪ್ರೆಸ್ ಆಗ್ತಾರೆ ಯೋಸೆಫನ ದೀನತೆ ಯೋಸೆಫನ ತಗ್ಗಿಸಿಕೊಳ್ಳುವಿಕೆಯ ಒಂದು ಅಭ್ಯಾಸ ತನ್ನ ಮುಂದೆ ಇರುವವರನ್ನು ಮನವಿ ಮಾಡಿಕೊಳ್ಳುವುದನ್ನು ನೋಡುವಾಗ ಫರೋಹನು ಬೇಗನೆ ಆದೇಶ ಕೊಟ್ಟನು ಅಪ್ಪಣೆ ಕೊಟ್ಟನು ನಂತರ ಫರೋಹನ ಅಪ್ಪಣೆಗಾಗಿ ಯೋಸೆಫನು ಕೇಳಿದ ನಂತರ ಫರೋಹನು ಯೋಸೆಫನಿಗೆ ತನ್ನ ಕೋರಿಕೆ ಮೇರೆಗೆ ಅಪ್ಪಣೆ ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ ನೋಡಿ ಆತನು ನಿಯಮಗಳನ್ನು ಗೌರವಿಸುತ್ತಾ ಇದ್ದಾನೆ ಯೋಸನು ಪ್ರಧಾನಮಂತ್ರಿ ನಾನು ನಾನು ಏನು ಹೇಳಿದರೂ ನಡೆಯುತ್ತದೆ ಅಂತ ಹೇಳಲಿಲ್ಲ ರಾಜಾಜ್ಞೆ ಬೇಕು ರಾಜಾಜ್ಞೆ ಇಲ್ಲದೆ ದೇಶ ದಾಟುವುದಕ್ಕಾಗೋದಿಲ್ಲ ರಾಜನು ಅಪ್ಪಣೆ ಕೊಟ್ಟರೆ ನಾನು ಹೋಗುವೆನು ಪ್ರೇಯರ್ ಪರ್ಮಿಷನ್ ಕೇಳುತ್ತಾ ಇದ್ದಾನೆ ಅನುಮತಿಗೋಸ್ಕರ ಅಪ್ಲೈ ಮಾಡುತ್ತಿದ್ದಾನೆ ಈ ಫಾಲೋಡ್ ದ ಕಾನ್ಸಿಕ್ವೆಸ್ ಆಫ್ ಈಜಿಪ್ಟ್ ಆಫ್ ಫರೋ ವಾಯುಲೇಷನ್ ಇಲ್ಲ ನಿಯಮದ ಪ್ರಕಾರವಾಗಿ ನಮ್ಮ ಜೀವಿತಗಳನ್ನು ದೇಶದಲ್ಲಿರುವಂಥ ನಿಯಮಗಳನ್ನು ಅನುಸರಿಸಿ ನಾವು ಜೀವಿಸಬೇಕು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದೇನಲ್ಲ ಅನ್ನುವುದಲ್ಲ ದೇಶದ ನಿಯಮಗಳಿಗೂ ಕೂಡ ನಾವು ವಿಧೇಯರಾಗಬೇಕು ಅಧಿಕಾರವನ್ನು ದುರುಪಯೋಗ ಕೂಡ ಮಾಡಬಾರದು ಫರೋಹನು ಈ ಸಂಗತಿಯನ್ನು ಕೇಳಿ ಯೋಸಫನಿಗೆ ನಿನ್ನ ತಂದೆ ಪ್ರಮಾಣ ಮಾಡಿಸಿದ ಮೇರೆಗೆ ನೀನು ಹೋಗಿ ಅವನಿಗೆ ಸಮಾಧಿ ಮಾಡಿ ಬರಬಹುದೆಂದು ಅಪ್ಪಣೆ ಕೊಟ್ಟನು ಫರೋಹನು ಯೋಸಫನ ಅಪ್ಪಣೆಯ ಮೇರೆಗೆ ಕೋರಿಕೆಯ ಮೇರೆಗೆ ಫರೋಹನ ಅಪ್ಪಣೆ ಕೊಟ್ಟನು ಆಜ್ಞೆಯನ್ನು ಕೊಟ್ಟನು ಅಷ್ಟೇ ಅಲ್ಲ ಹೋಗುವುದಕ್ಕೆ ಬೇಕಾಗಿರುವಂಥ ರಥಗಳನ್ನು ಕೂಡ ಕೊಟ್ಟನು ಯೋಸೇಫನು ತಂದೆಗೆ ಸಮಾಧಿ ಮಾಡುವುದಕ್ಕೆ ಹೊರಟು ಹೋದಾಗ ಅವನ ಜೊತೆಯಲ್ಲಿ ಫರೋಹನ ಪರಿವಾರದವರೆಲ್ಲರೂ ಅರಮನೆಯ ಮುಖಂಡರೆಲ್ಲರೂ ಐಗುಪ್ತ ದೇಶದ ಮುಖ್ಯಸ್ಥರೆಲ್ಲರೂ ಯೋಸೇಫನ ಮನೆಯವರೆಲ್ಲರೂ ಅಣ್ಣ ತಮ್ಮಂದಿರು ತಂದೆಯ ಮನೆಯವರೆಲ್ಲರೂ ಹೋದರು ಅವರು ತಮ್ಮ ಹೆಂಡತಿ ಮಕ್ಕಳನ್ನು ಕುರಿ ದನಗಳನ್ನು ಮಾತ್ರ ಘೋಶೀಮೆಯಲ್ಲಿ ಬಿಟ್ಟು ಹೋದರು ಯಾಕೋಬನಿಗೆ ಇರುವಂಥ ಘನತೆ ಈ ವಾಕ್ಯಗಳಲ್ಲಿ ನಾವು ಕಾಣಬಹುದು ದೇವರು ಯಾಕೋಬನ ಸಂಗಡ ಇರುವುದರಿಂದ ಐಗುಪ್ತ ದೇಶದಲ್ಲಿರುವಂಥ ಪ್ರತಿಯೊಂದು ಪ್ರಜೆಗಳು ಮತ್ತು ಇಸ್ರಾಯೇಲ್ರೆಲ್ಲರೂ ಯಾಕೋಬನನ ಈ ರೀತಿಯಾಗಿ ಸನ್ಮಾನ ಮಾಡುವುದನ್ನು ನಾವು ನೋಡುತ್ತೇವೆ ದೇವರು ಯಾಕೋಬನೊಟ್ಟಿಗೆ ಇರುವುದರಿಂದ ಈ ರೀತಿಯಾಗಿ ಯಾಕೋಬನನ ಕೊನೆ ದಿನಗಳಲ್ಲಿ ಘನಪಡಿಸಿದನು ಅವರು ಯೋರ್ ಹೊಳೆಯಿಂದ ಹೊಳೆಯಿಂದಾಚೆಗೆ ಇರುವ ಎಂಬ ಕಣಕ್ಕೆ ಬಂದು ಅಲ್ಲಿ ಅತ್ಯಧಿಕವಾಗಿ ಗೋಳಾಡಿದರು ಯೋಸೆಫನು ತನ್ನ ತಂದೆಗೋಸ್ಕರ ಏಳು ದಿನಗಳ ತನಕ ಗೋಳಾಡಿಸಿದನು ಆ ದೇಶದ ಜನರಾಗಿದ್ದ ಕಾನೇನರೂರು ಹಠಾದ್ ಎಂಬ ಕಣದಲ್ಲಿ ನಡೆದ ಗೋಳಾಟವನ್ನು ನೋಡಿ ಐಗುಪ್ತರಿಗೆ ಬಂದಿರುವ ಈ ಶೋಕವು ಬಹು ವಿಶೇಷವಾಗಿದೆ ಎಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಆ ಬೇಲ್ ಮಿಚ್ರ ಏಮ್ ಎಂಬ ಹೆಸರಾಯಿತು ಇದು ಯೋರ್ದನ್ ಹೊಳೆಯಿಂದ ಆಚೆ ಇದೆ ಈ ರೀತಿಯಾಗಿ ವಾಕ್ಯ ನಮಗೆ ವಿವರಣೆ ಮಾಡುತ್ತದೆ ಎಷ್ಟು ಯಾಕೋಬನನ್ನು ಅವರು ಪ್ರೀತಿಸಿದರು ಯಾಕೋಬನನ್ನು ದೂರ ಆದನು ಅನ್ನುವಂಥ ಬಾಧೆಯಿಂದ ಲೆಕ್ಕಿಸಿದರು ಇದನ್ನು ನೋಡುವಾಗ ಸುತ್ತಮುತ್ತಲಿನ ಜನಗಳು ಈ ರೀತಿಯಾಗಿ ಮಾತಾಡಿಕೊಳ್ಳುತ್ತಾರೆ ರಕ್ತ ಸಂಬಂಧಿ ಸತ್ತಾಗ ಈ ದಿನಗಳಲ್ಲಿ ಅವರ ಕುರಿತಾಗಿ ಗೋಳಾಡುವಂಥ ಗೋಳಾಟಗಳು ಅವರ ರಕ್ತ ಸಂಬಂಧಿಕರು ಗೋಳಾಡುವಂಥ ಗೋಳಾಟಗಳು ತಂದೆ ಸತ್ತಾಗ ಮಕ್ಕಳು ಗೋಳಾಡುವಂಥ ವಿಧಗಳು ಅಂಥ ಕುಟುಂಬಗಳನ್ನು ನೆನೆಸಿಕೊಳ್ಳುವಾಗ ದುಃಖ ಆಗುತ್ತದೆ ಯಾಕೋಬನ ಮಕ್ಕಳು ತಂದೆಯ ಅಪ್ಪಣೆ ಮೇರೆಗೆ ಅವನ ಶವವನ್ನು ಆನಂದೇಶಕ್ಕೆ ಹೊತ್ತುಕೊಂಡು ಹೋಗಿ ಮಕ್ಬೆಲ ಎಂಬ ಬಯಲಿನಲ್ಲಿರುವ ಗವಿಯೊಳಗೆ ಸಮಾಧಿ ಮಾಡಿದರು ಅಬ್ರಹಮನು ಇತ್ಯನಾದ ಯೋನಿನಿಂದ ಮಮ್ರೆಗೆ ಎದುರಿನಲ್ಲಿ ಇರುವ ಗವಿಯನ್ನು ಸುತ್ತಲಿರುವ ಭೂಮಿ ಸಹಿತ ಸ್ವಕೀಯ ಸ್ಮಶಾನ ಭೂಮಿಯಾಗುವುದಕ್ಕೆ ಕೊಂಡುಕೊಂಡಿದ್ದನು ತನ್ನ ತಂದೆಯಾದ ಇಸಾಕನು ಸಮಾಧಿ ಮಾಡಲ್ಪಟ್ಟಂಥ ಮತ್ತು ಇಸಾಕನ ತಂದೆಯಾದ ಅಬ್ರಹಾಮನು ಸಮಾಧಿ ಮಾಡಲ್ಪಟ್ಟಂಥ ಸ್ಥಳದಲ್ಲಿಯೇ ಯಾಕೋಬನ ಶವವನ್ನು ಮತ್ಪೇಲ ಎಂಬ ಬಯಲಿನಲ್ಲಿರುವ ಗವಿಯೊಳಗೆ ಸಮಾಧಿ ಮಾಡಿದರು ಈ ರೀತಿಯಾಗಿ ಯಾಕೋಬನ ಕೊನೆಯ ಆಸೆಯನ್ನು ಅವನ ಮಕ್ಕಳು ನೆರವೇರಿಸಿದರೆಂಬುದಾಗಿ ನಾವು ನೋಡುತ್ತೇವೆ ಈ ರೀತಿಯಾಗಿ ಯಾಕೋಬನ ಮೃತ ದೇಹವನ್ನು ಸಮಾಧಿ ಮಾಡಿದರು ತಂದೆಗೆ ಸಮಾಧಿ ಮಾಡಿದ ಮೇಲೆ ಯೂಸೆಫನು ಅವನ ಅಣ್ಣ ತಮ್ಮ ಇದ್ದರು ಅವನ ತಂದೆಯ ಉತ್ತರ ಕ್ರಿಯೆಗಳಿಗೋಸ್ಕರ ಜೊತೆಯಲ್ಲೇ ಹೋಗಿದ್ದವರೆಲ್ಲರೂ ಐಗುಪ್ತಕ್ಕೆ ಹಿಂದಿರುಗಿ ಬಂದರು ಯೂಸೆಫನ ಅಣ್ಣ ತಮ್ಮಂದಿರು ತಂದೆಯ ಸತ್ತದನ್ನು ಕಂಡು ಸ್ವಲ್ಪ ಕಾಲ ಇರುತ್ತೇವೆ ಎಂಬುದಾಗಿ ಫರೋಹನ ಬಳಿಗೆ ಕೇಳಿಕೊಂಡರು ಐಗುಪ್ತ ದೇಶಕ್ಕೆ ಬಂದು ಹದಿನೇಳು ವರ್ಷಗಳು ಆಗಿದೆ ಕುಟುಂಬ ಸಮೇತವಾಗಿ ಬಂದು ಅಂದರೆ ನಮಗೆ ಮೂವತ್ತೊಂಬತ್ತು ಪ್ಲಸ್ ಹದಿನೇಳು ಐವತ್ತಾರು ವರ್ಷಗಳು ಯೋಸೆಫನಿಗೆ ಆ ವಯಸ್ಸು ಐವತ್ತಾರು ವರ್ಷಗಳ ವಯಸ್ಸಿನಲ್ಲಿ ಯೋಸೆಫನು ಇದ್ದಾನೆ ಯೋಸೆಫನ ಆ ದೇಶಕ್ಕೆ ಬಂದು ಗಮನಿಸುವಾಗ ಹದಿನೇಳು ವರ್ಷ ನಂತರ ಹಿಂದೆ ಹೋದರೆ ಅದೊಂದು ಇಪ್ಪತ್ತೆರಡು ವರ್ಷಗಳು ಸುಮಾರು ಮೂವತ್ತೊಂಬತ್ತು ನಲವತ್ತು ವರ್ಷಗಳು ಐಗುಪ್ತಕ್ಕೆ ಹೋಗಿ ತಾತ್ಕಾಲಿಕವಾಗಿ ಇರಬೇಕೆಂದು ಹೋದವರು ಅಲ್ಲಿಯೇ ನಾನ್ನೂರು ವರ್ಷಗಳು ಇದ್ದಾರೆ ಯಾಕೆಂದರೆ ವಾಕ್ಯ ನೆರವೇರಬೇಕಲ್ಲ ಆದುದರಿಂದ ಮತ್ತೆ ಅವರು ಹಿಂದಿರುಗಿ ಹೋದರು ಹಿಂದಿರುಗಿ ಹೋದ ನಂತರ ಯೋಸೆಫನ ಅಣ್ಣ ತಮ್ಮಂದಿರು ಹತ್ತು ಜನ ಇದ್ದಾರೆ ತಂದೆ ಸತ್ತದನ್ನು ಕಂಡು ಒಂದು ವೇಳೆ ಯೋಸೆಫನು ನಮ್ಮನ್ನು ದ್ವೇಷಿಸಿ ನಾವು ಅವನಿಗೆ ಮಾಡಿದ ಎಲ್ಲ ಕೇಳಿಗೆ ಪ್ರತಿಯಾಗಿ ಪೂರ ಶಿಕ್ಷೆಯನ್ನು ಕೊಟ್ಟಾನು ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ಯೋಸೆಫನಿಗೆ ನಿನ್ನ ತಂದೆಯು ಸಾಯುವುದಕ್ಕಿಂತ ಮುಂಚೆ ನಮಗೆ ಅಪ್ಪಣೆ ಮಾಡಿದ್ದೇನೆಂದರೆ ನೀವು ಯೋಸೆಫನಿಗೆ ಯಾಕೋಬ್ಬನು ಸಾಯುವುದಕ್ಕಿಂತ ಮುಂಚಿತವಾಗಿ ತನ್ನ ಮಕ್ಕಳಿಗೆ ನಾನು ಸತ್ತ ನಂತರ ಯೋಸೆಫನ ಬಳಿಗೆ ಹೋಗಿ ನೀವೆಲ್ಲರೂ ಈ ರೀತಿಯಾಗಿ ವಿಜ್ಞಾಪನೆ ಮಾಡಿಕೊಳ್ಳಬೇಕು ಅವನಿಂದ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ಸಾವಿದಕ್ಕಿಂತ ಮುಂಚಿತವಾಗಿ ತನ್ನ ಹನ್ನೊಂದು ಮಕ್ಕಳಿಗೂ ಬೋಧನೆ ಮಾಡಿದ್ದನ್ನು ಇಲ್ಲಿ ನಾವು ನೆನಪು ಮಾಡಿಕೊಳ್ಳಬಹುದು ಅದರ ನಂತರ ಸ್ವಲ್ಪ ಕಾಲ ಯಾಕೋಬನು ಕಾನನ್ ದೇಶದಲ್ಲಿ ನಿವಾಸವಾಗಿದ್ದನು ಕಾನಿಂದ ಬಂದಂಥ ಯಾಕೋಬನು ದೇವರ ಮಾತಿನ ಮೇರೆಗೆ ಯೋಸೆಫನ ಬೆಳಗ್ಗೆ ಬರುವಾಗ ಅವನಿಗೆ ತಾಯಿ ಯಾರು ಇಲ್ಲ ಆದರೆ ಇಲ್ಲಿ ದರ್ಶನ ಅಲ್ಲಿರುವವರೆಲ್ಲರೂ ಯೋಸೆಫನಿಗೆ ಅಡ್ಡ ಬೀಳುತ್ತಾ ಇದ್ದಾರೆ ದರ್ಶನ ನೆರವೇರಿದೆ ನಿನ್ನ ತಂದೆ ಸಾಯೋದಕ್ಕಿಂತ ಮುಂಚೆ ನಮ್ಮ ಅಪ್ಪಣೆ ಮಾಡಿದ್ದೇನೆಂದರೆ ನಮಗೆ ನೀ ಯೋಸಫನಿಗೆ ನಿನ್ನ ಅಣ್ಣಂದಿರಾದ ನಾವು ನಿನಗೆ ಕೇಡೆ ಮಾಡಿದ್ದು ನಿಜವೇ ಆದರೂ ನಮ್ಮ ಅಪರಾಧವನ್ನು ಪಾಪವನ್ನು ಕ್ಷಮಿಸು ಎಂಬುದಾಗಿ ಹೇಳಿಕೊಳ್ಳಬೇಕು ಹೀಗೆ ಅವನು ಅಪ್ಪಣೆ ಮಾಡಿದ್ದರಿಂದ ನೀನು ಈಗ ನಿನ್ನ ತಂದೆಯ ದೇವರಿಗೆ ಭಕ್ತರಾಗಿರುವ ನಾವು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆಂದು ಹೇಳಿ ಕಳುಹಿಸಿದರು ನೋಡುತ್ತಾ ಇದ್ದೀರಾ ಬಹಳ ಜ್ಞಾನ ಇರುವಂಥವರು ಈಗಲೂ ಕೂಡ ಆ ಜಾತಿಯವರು ಒಳ್ಳೆ ಜ್ಞಾನಿಗಳು ಇಸ್ರೇಲರು ನಮ್ಮ ತಂದೆ ನಿಮ್ಮ ದಾಸನು ಎಂಬುದಾಗಿ ಹೇಳಿದರು ಹಾಗೆಯೇ ತಂದೆಯ ದೇವರ ದಾಸರು ಎಂದು ಹೇಳುತ್ತಾ ಇದ್ದಾರೆ ಎಷ್ಟು ಅದ್ಭುತವಾಗಿ ಮಾತನಾಡುತ್ತಾ ಇದ್ದಾರೆ ನಮ್ಮ ಅಪರಾಧವನ್ನು ಕ್ಷಮಿಸಬೇಕೆಂದು ತಂದೆ ಕೇಳಿಕೊಂಡನು ತಂದೆ ನಮಗೆ ಬೋಧಿಸಿದ್ದಾನೆ ಈ ರೀತಿಯಾಗಿ ಯೋಸೆಫನ ಬಳಿಯಲ್ಲಿ ನೀವು ಹೋಗಿ ಈ ರೀತಿಯಾಗಿ ಸಂಭಾಷಣೆ ಮಾಡಿ ಅವನ ಕ್ಷಮಾಪಣೆಯನ್ನು ಕೇಳಿಕೊಳ್ಳಬೇಕೆಂಬುದಾಗಿ ಯಾಕೋಬ್ಬನು ಸಾಯುವುದರ ಮುಂಚಿತವಾಗಿ ತನ್ನ ಮಕ್ಕಳಿಗೆ ಬೋಧಿಸಿದ್ದಾನೆ ಈ ಒಂದು ಸಂದರ್ಭವನ್ನು ನಾವು ಇಲ್ಲಿ ನೋಡಬಹುದು ಅಣ್ಣಂದಿರು ದ್ವೇಷಿಸಿದರು ಒಂದು ಕಾಲದಲ್ಲಿ ಗೋತ್ರ ದ್ವೇಷ ಇಸ್ರೇಲರಿಗೆ ಮಾರಿಬಿಟ್ಟರು ಬಾಧೆಗಳೆಲ್ಲ ಅದೆಲ್ಲದಕ್ಕೂ ಅಣ್ಣಂದಿರು ಕಾರಣ ಆದರು ಯೋಸೆಫನ್ನು ನೋಡಿ ಅವರನ್ನು ಹತ್ತಿರ ಕರೆದು ನನ್ನ ಬಳಿಗೆ ಬಂದವರನ್ನು ನಾನು ತಳ್ಳಿ ಬಿಡುವುದಲ್ಲ ಅಂತ ಯೇಸು ಹೇಳಿದ್ದಾನೆ ಯೋಸೆಫನು ತನ್ನ ಬಳಿಗೆ ಬಂದಂಥ ಅಣ್ಣಂದಿರನ್ನು ತಳ್ಳದೆ ಸೇರಿಸಿಕೊಂಡು ಪ್ರೀತಿಸಿದನು ಪೋಷಿಸಿದನು ಅವರ ಅಪರಾಧಗಳನ್ನೆಲ್ಲ ಮರೆತು ಬಿಟ್ಟನು ಯಾವುದನ್ನು ನೆನಪು ಮಾಡಿಕೊಳ್ಳದೆ ಪ್ರೀತಿಯಿಂದ ಮಾತನಾಡಿದನು ಭಯಪಡಬೇಡಿ ನಾನು ದೇವರ ಸ್ಥಾನದಲ್ಲಿದ್ದೇನಾ ನೀವಂತೂ ನನಗೆ ಕೇಡು ಮಾಡಬೇಕೆಂದು ಎಣಿಸಿದ್ದೀರಿ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು ನೀವು ಭಯಪಡಬೇಡಿರಿ ಎಂಬುದಾಗಿ ಯೋಸೆಫನು ತನ್ನ ಅಣ್ಣಂದಿರಿಗೆ ಅಧೈರ್ಯವನ್ನು ಕೊಡುತ್ತಾ ಇದ್ದಾನೆ ಸ್ಥೈರ್ಯ ಸಮಾಧಾನ ಕ್ಷಮಾಪಣೆ ಕೊಟ್ಟು ತನ್ನ ಅಣ್ಣ ತಮ್ಮಂದಿರನ್ನು ಯೋಸೆಫನು ಮನಪೂರಕವಾಗಿ ಪ್ರೀತಿಸುತ್ತಾ ಇದ್ದಾನೆ ನೀವು ನನ್ನನ್ನು ಗುಂಡಿಯಲ್ಲಿ ಹಾಕದೇ ಹೋಗಿದ್ದರೆ ನೀವು ಮಾರದೇ ಇದ್ದಿದ್ದರೆ ನಾನು ಪ್ರಧಾನಿ ಆಗುತ್ತಾ ಇರಲಿಲ್ಲ ಇದು ದೇವರ ಸಂಕಲ್ಪ ಇದು ದೇವರ ಸಂಕಲ್ಪದಿಂದ ನಾನು ಇಲ್ಲಿ ಪ್ರಧಾನಿಯಾಗಿದ್ದೇನೆ ನೀವು ಯಾವ ತಪ್ಪನ್ನು ಮಾಡಲಿಲ್ಲ ದೇವರೇ ನಿಮ್ಮ ಮೂಲಕವಾಗಿ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ಎಂಬುದಾಗಿ ಸಂಭಾಷಣೆ ಯೋಸೆಫನ ಅವರಿಗೆ ಮಾಡುತ್ತಾ ಇದ್ದಾನೆ ಯೂಸೆಫನು ಕ್ಷಮಿಸಿದನು ಭಯಪಡಬೇಡಿರಿ ಇಪ್ಪತ್ತೆರಡನೇ ವಾಕ್ಯದಿಂದ ನಾವು ಓದೋಣ ಯೂಸೆಫನು ಮತ್ತೆ ಮೃತಪಟ್ಟು ವಿಷಯ ನೂರ ಹತ್ತು ವರ್ಷ ಬದುಕಿದನು ಅಬ್ರಹಾಮನು ನೂರ ಎಪ್ಪತ್ತೈದು ವರ್ಷ ವಿಸಾಖನು ನೂರ ಎಂಬತ್ತು ವರ್ಷ ಯಾಕೋಬನು ನೂರ ನಲವತ್ತೇಳು ವರ್ಷ ಯೋಸೆಫನು ನೂರ ಹತ್ತು ವರ್ಷ ಯೋಸೆಫನೇ ಅಲ್ಲ ಯಹೋಶುವನು ಕೂಡ ನೂರ ಹತ್ತು ವರ್ಷ ಮೋಶೆ ನೂರ ಇಪ್ಪತ್ತು ವರ್ಷ ದಾವಿದನ ಕಾಲಕ್ಕೆ ಬರುವಾಗ ದಾವಿದನು ಎಪ್ಪತ್ತು ವರ್ಷ ನೋಡಿ ವಯೋ ಪರಿಮಿತಿ ತಗ್ಗುತ್ತಾ ಬರುತ್ತಾ ಇದೆ ಕಂಪೇರಿಟಿವ್ ಆಗಿ ಸಾಕನಿಗೆ ಹೋಲಿಸಿದರೆ ಯಾವ ಕಡಿಮೆ ಬದುಕಿದನು ಯಾವ ಕೋಪನಿಗೆ ಹೋಲಿಸಿದರೆ ಯೋಸೆಫನು ಕಡಿಮೆ ನೂರ ಹತ್ತು ವರ್ಷ ಬದುಕಿ ಯೋಸೆಫನೂ ಸತ್ತನು ಯೋಸೆಫನು ಎಫ್ರಾಹಿಮನ ಮಕ್ಕಳ ಮೊಮ್ಮಕ್ಕಳನ್ನು ನೋಡಿ ಅಂದರೆ ಮಕ್ಕಳ ಮೊಮ್ಮಕ್ಕಳು ಮಕ್ಕಳ ಮೊಮ್ಮಕ್ಕಳನ್ನು ನೋಡಿದನು ಮನಸ್ಸೇ ಮಗನಾದ ಮಾಕೀರನಿಗೂ ಮಕ್ಕಳು ಹುಟ್ಟಿದಾಗ ಯೋಸೆಫನು ಅವರನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡನು ಯೋಸೆಫನು ತನ್ನ ಅಣ್ಣ ತಮ್ಮಂದಿರಿಗೆ ನನಗೆ ಅವಸಾನ ಕಾಲ ಸಮೀಪಿಸಿತು ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ ಈ ದೇಶದಿಂದ ಇದೇ ಮಾತನ್ನು ಯಾಕೆ ಹೇಳಿದ್ದಾನೆ ನಾನು ಸಾಯ್ತಾ ಇದ್ದಾನೆ ಆ ಮಾತನ್ನು ಸತ್ತನು ಈ ಸಂದರ್ಭದಲ್ಲಿ ನನ್ನ ತಂದೆಯ ಮರಣ ನೆನಪು ಮಾಡ್ತಾ ಇದ್ದೇನೆ ಹತ್ತು ನಿಮಿಷ ಸಾಯುವುದಕ್ಕಿಂತ ಮುಂಚೆ ಬಹಳ ಸ್ಪಷ್ಟವಾಗಿ ಕುಟುಂಬಸ್ಥರನ್ನೆಲ್ಲ ಎಲ್ಲರನ್ನೂ ಕರೆಸಿ ಹೇಳುತ್ತಿದ್ದಾರೆ ದೇವರ ಮಕ್ಕಳು ಅವರು ಸಾಯುವುದಕ್ಕೆ ಸಿದ್ಧರಾಗಿ ಸಾಯ್ತಾರೆ ಅವರು ಮರಣವನ್ನು ಸಿದ್ಧ ಮಾಡಿಕೊಂಡವರಾಗಿ ಅದನ್ನು ಎದುರುಗೊಳ್ಳುತ್ತಾರೆ ಭೌತಿಕ ಮರಣ ಯಾವತ್ತೂ ಬಾಧಿಸುವುದಿಲ್ಲ ದೇವರ ಸನ್ನಿಧಾನದಲ್ಲಿ ಇದೇವೋ ಇಲ್ಲವೋ ಅನ್ನುವಂಥ ಆಲೋಚನೆ ಮಾಡುತ್ತಾರೆ ಭೌತಿಕ ಮರಣದ ಕುರಿತಾಗಿ ದೇವ ಮಕ್ಕಳು ದೇವ ಭಕ್ತರು ಭಯಪಡುವುದಿಲ್ಲ ಯೋಸೆಫನು ಅವರಿಗೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ ದೇಶದಿಂದ ತಾನು ಅಬ್ರಾಹಾಂ ಇಸಾಕ್ ಯಾಪೋ ಯಾಕೋಬರಿಗೆ ಕೊಡುತ್ತೇನೆಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವೆನೆಂದು ತಿಳಿದುಕೊಳ್ಳಿರಿ ಎಂದು ಹೇಳಿದನು ಇದಲ್ಲದಿಯೋಸೆಫನ್ ಇಸ್ರಾಯೇಲನ ಮಕ್ಕಳಿಗೆ ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸುವನು ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂದು ಹೇಳಿ ಹಾಗೇ ಮಾಡುತ್ತೇನೆಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು ಯೋಸೇಫನು ನೂರ ಹತ್ತು ವರ್ಷದವನಾಗಿ ಸತ್ತನು ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಐಗುಪ್ತ ದೇಶದೊಳಗೆ ಅದನ್ನು ಪೆಟ್ಟಿಗೆಯಲ್ಲಿ ಇರಿಸಿದರು ಐಗುಪ್ತ ದೇಶದಲ್ಲಿ ಮ್ಯೂಸಿಯಂ ಶವ ಪೆಟ್ಟಿಗೆಯನ್ನು ನೋಡಿದ್ದೇವೆ ಸತ್ತು ಹೋದ ವ್ಯಕ್ತಿಯ ಮುಖ ನೋಡಬಹುದು ಯಾಕೆಂದರೆ ಮತ್ತೆ ಆತನು ಎದ್ದು ತನ್ನ ಮುಖವನ್ನು ನೋಡಿಕೊಳ್ಳುತ್ತೇನೆ ಎಂಬುವಂಥ ನಂಬಿಕೆಯ ಮಾತು ಪೆಟ್ಟಿಗೆಯಲ್ಲಿ ಇಟ್ಟವರು ಮತ್ತೆ ಪ್ರಾಣವನ್ನು ಹೊಂದಿಕೊಂಡು ಮತ್ತೆ ಎದ್ದು ಬರುವರು ಆ ಶರೀರ ಮತ್ತೆ ಪುನರುಜ್ಜೀವನ ಪುನರುತ್ಥಾನ ಹೊಂದುತ್ತದೆ ಅನ್ನುವಂಥ ನಂಬಿಕೆ ಅದೇ ಕ್ರೈಸ್ತ ನಂಬಿಕೆ ಕ್ರಿಸ್ತನಲ್ಲಿ ಸತ್ತವರು ಕ್ರಿಸ್ತನ ಮೂಲಕವಾಗಿ ಎಬ್ಬಿಸಲ್ಪಡುವರು ಆತನ ಸ್ವರವನ್ನು ಕೇಳಿದಾಗ ದೇವರ ಮಕ್ಕಳು ಜೀವಂತವಾಗಿ ಎಬ್ಬಿಸಲ್ಪಡುವರು ಮೋಶ ಗುಪ್ತ ದೇಶದಿಂದ ಹೊರಟು ಬರುವಾಗ ಆತನ ಎಲುಬುಗಳನ್ನು ಯೋಸೇಫನ ಎಲುಬುಗಳನ್ನು ತೆಗೆದುಕೊಂಡು ಹೊರಗೆ ಬಂದನು ನಂತರ ಯಹೋಶಿವನ ಶೇಖೆಮೆಗೆ ತಂದು ಅಲ್ಲಿ ಸಮಾಧಿ ಮಾಡಿದರೆಂಬುದಾಗಿ ಯೋಹಶಿವ ಗ್ರಂಥ ಇಪ್ಪತ್ನಾಲ್ಕನೇ ಅಧ್ಯದಲ್ಲಿ ನೋಡುತ್ತೇವೆ ತನ್ನ ಎಲುಬುಗಳ ಕುರಿತಾಗಿ ವಿಶ್ವಾಸದಿಂದ ಅವಸಾನ ದೇಶದಲ್ಲಿ ಮಾತನಾಡಿ ನಾವು ಕಾನನಿಗೆ ಹೋಗುತ್ತೇವೆ ಆದುದರಿಂದ ಆ ಎಲುಬುಗಳನ್ನು ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿರಿ ಎಂದು ಹೇಳುತ್ತಾ ಇದ್ದೇನೆ ಅಂದರೆ ಏನು ನೆನಪು ಮಾಡುತ್ತದೆ ಅಂದರೆ ರಿಸರಕ್ಷನ್ ರಿಸರಕ್ಷನ್ ಈಸ್ ಥೀಮ್ ಆಫ್ ದಿ ಬೈಬಲ್ ಓಪ್ ಆಫ್ ಎ ಬಿಲಿವರ್ ವಿಶ್ವಾಸಿ ಪುನರುತ್ಥಾನ ಹೊಂದುತ್ತಾನೆ ಅನ್ನುವಂಥ ನಿರೀಕ್ಷೆ ಹೊಂದಿರಬೇಕು ಹೆಸಲೂನಿಕೆ ಒಂದನೇ ಪತ್ರಿಕೆ ನಾಲ್ಕು ಹದಿನೆಂಟನ ವಾಕ್ಯದಲ್ಲಿ ಪೌಲನು ಹೇಳುವ ಪ್ರಕಾರ ಈ ಮಾತಿನ ಮೂಲಕವಾಗಿ ನೀವು ಒಬ್ಬರನ್ನೊಬ್ಬರು ಆಧರಿಸಿಕೊಳ್ಳಿರಿ ಕ್ರಿಸ್ತನು ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಕ್ರಿಸ್ತನಲ್ಲಿ ಎಬ್ಬಿಸಲ್ಪಡುತ್ತೇವೆ ಎಂಬುವಂಥ ವಾಕ್ಯಗಳ ಮೂಲಕವಾಗಿ ಪೌಲನವರನ್ನು ಎಚ್ಚರಿಸುವುದನ್ನು ನೋಡುತ್ತೇವೆ ನಾವು ಎಬ್ಬಿಸಲ್ಪಟ್ಟು ಕ್ರಿಸ್ತನೊಟ್ಟಿಗೆ ಎಬ್ಬಿಸಲ್ಪಡುತ್ತೇವೆ ಆಕಾಶ ಮಂಡಲಕ್ಕೆ ಮೇಘದೋ ಪಾದಿಯಲ್ಲಿ ನಾವು ಎಬ್ಬಿಸಲ್ಪಡುತ್ತೇವೆ ಅನ್ನುವಂಥ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ ಸಭೆಯು ಕ್ರಿಸ್ತನ ಬರ ಬರುವಿಕೆಯಲ್ಲಿ ಆಕಾಶಕ್ಕೆ ತಲ್ಪಡುತ್ತದೆ ಮತ್ತೆ ಪುನರುತ್ಥಾನವನ್ನು ಹೊಂದಿ ಕ್ರಿಸ್ತನೊಟ್ಟಿಗೆ ನಾವು ಎಬ್ಬಿಸಲ್ಪಡುತ್ತೇವೆ ಒಂದು ಕಾಲ ಬರುತ್ತದೆ ಮೃತ್ಯರು ಮನುಷ್ಯ ಕುಮಾರನ ಸ್ವರವನ್ನು ಕೇಳಿ ಎಬ್ಬಿಸಲ್ಪಡುವರು ಅದು ಬೇಗ ಬರುತ್ತದೆ ದಾನಿಯೆಲ್ಲ ಹನ್ನೆರಡನೇ ಅದೇ ಮೂರನೇ ವಾಕ್ಯದಲ್ಲಿ ಸಮಾಧಿಗಳು ತೆರೆಯುವವು ಎಂದು ಹೇಳುತ್ತದೆ ಏನ್ ನಡೀತದೆ ಜೀವ ಪುನರುತ್ಥಾನಕ್ಕಾಗಿ ಸತ್ತವರು ಎಬ್ಬಿಸಲ್ಪಡುತ್ತಾರೆ ತೀರ್ಪಿಗಾಗಿ ಎಬ್ಬಿಸಲ್ಪಡುತ್ತಾರೆ ಸತ್ತು ಹೋದ ಪ್ರತಿಯೊಬ್ಬರು ಮತ್ತೆ ತಿರುಗಿ ಬದುಕಿಸಲ್ಪಟ್ಟು ನ್ಯಾಯ ತೀರ್ಪಿಗಾಗಿ ನಿಲ್ಲಿಸಲ್ಪಡುತ್ತಾರೆ ದೇವರ ಮುಂದೆ ನಿಲ್ಲುತ್ತಾರೆ ಎಂದು ವಾಕ್ ಹೇಳ್ತದೆ ಯೋಸೆಫನ ಪುನರುತ್ಥಾನದ ನಿರೀಕ್ಷಣೆ ಆ ಮಾತುಗಳನ್ನು ಆಡಿಸುವುದಕ್ಕೆ ಕಾರಣ ಆಯಿತು ನಾವು ಐವತ್ತನೇ ಅಧ್ಯಾಯ ಮುಗಿಸಿದ್ದೇವೆ ಯೂಸೆಫನ್ನು ನೂರ ಹತ್ತು ವರ್ಷ ಬದುಕಿ ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಅದನ್ನು ಪೆಟ್ಟಿಗೆಯಲ್ಲಿ ಇರಿಸಿದರು